ರಾಯಚೂರು ಸೂಪರ್ ಫಾಸ್ಟ್ ಪ್ರೈಲ್ ಇಂದು ಕಾಲೇಜ್ ಕೊಟ್ಟೂರು ಬಳ್ಳಾರಿ ಜಿಲ್ಲೆ ಮತ್ತೆ ರಾಜ್ಯಕ್ಕೆ ನಾವೇ ನಂಬರ್ ಒನ್. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ಸೀತಾ ಸುಬ್ಬರಾಜು ಸ್ಮಾರಕ ಮಹಾವಿದ್ಯಾಲಯ ರಾಯಚೂರು ಮೊಟ್ಟ ಮೊದಲ ಬಾರಿಗೆ ರಾಯಚೂರು ನಗರದಲ್ಲಿ ಆರಂಭವಾಗಿರುವ ಸೆವೆನ್ ವಂಡರ್ಸ್ ಎಕ್ಸಿಬಿಷನ್ ಕಾಮರೆಡ್ಡಿ ಕೃಷ್ಣಾರೆಡ್ಡಿ ಎಜುಕೇಶನ್ ಟ್ರಸ್ಟ್ ಮೆಲ್ರೋಸ್ ಸ್ಕೂಲ್ ಆಫ್ ಜರ್ನಲಿಸಂ ಪ್ಲೇ ಗ್ರೂಪ್ ಟು 10th ಸ್ಟ್ಯಾಂಡರ್ಡ್ ಪ್ರಾರ್ಥನಾ ಸ್ಕೂಲ್ ವಿಲ್ ಪ್ರೂವ್ ಇಟ್ಸ್ ಎಕ್ಸಲೆನ್ಸ್ ಇನ್ ಕ್ರಿಯೇಟಿಂಗ್ ಅ ನ್ಯೂ ಚಾಪ್ಟರ್ ಸೊ ವೈ ವೇಟ್ ಹರಿ ಅಪ್ ಲಿಮಿಟೆಡ್ ಸೀಟ್ಸ್ ಅವೈಲಬಲ್ ಜಾನ್ ಮಿಲ್ಟನ್ ಟೆಕ್ನೋ ಹೈ ಸ್ಕೂಲ್ ನರ್ಸರಿ ಎಲ್ಕೆಜಿ ಯುಕೆಜಿ ಅಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಅಡ್ಮಿಷನ್ಸ್ ಆರ್ ಇನ್ ಪ್ರೋಗ್ರೆಸ್ ಯುಕೆಜಿ ಟು 10th ಸ್ಟ್ಯಾಂಡರ್ಡ್ ಗುರುದೇವ್ ಮಾಲ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ ನೊಂದಿಗೆ ನಿಮ್ಮ ಮುಂದೆ ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು ಚಾಲುಕ್ಯ ಸಮ್ಮರ್ ಕ್ಲಾಸಸ್ ಸಮ್ಮರ್ ಕೋಚಿಂಗ್ ಫಾರ್ 5th ಟು SSLC ಸ್ಟೂಡೆಂಟ್ಸ್ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಗಬ್ಬೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಿವಾದಿತ ಜಮೀನು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿ, ಮರು ಸರ್ವೆ ಮಾಡಿ ಮುಂದಿನ ನಿರ್ಧಾರ. ವಿದ್ಯಾರ್ಥಿ ಕುಮಾರ್ ನಾಯಕ್ ಸಾವಿಗೆ ನ್ಯಾಯ ಒದಗಿಸಿ ಎನ್ ರಘುವೀರ್ ನಾಯಕ್ ಒತ್ತಾಯ. ಅರ್ಕೆರಾ ಮೇವು ಸಂಗ್ರಹ ಕೇಂದ್ರಕ್ಕೆ ಭೇಟಿ ನೀಡಿ ದರದ ಮಾಹಿತಿ ಪಡೆದ ಜಿಲ್ಲಾಧಿಕಾರಿ. ಎಲ್ಲೆಡೆ ನೀರಿನ ಅಭಾವ, ಮಂತ್ರಾಲಯ ಯಾತ್ರಿಕರಿಗೆ ನೀರಿನ ಕೊರತೆ, ತುಂಗಭದ್ರಾ ನದಿ ಸಂಪೂರ್ಣ ಬತ್ತಿ ಬರ. ಬಸವೇಶ್ವರ ವೃತ್ತದಲ್ಲಿರುವ ಅರುಣ್ ಎಕ್ಸಿಬಿಷನ್ ಪರವಾನಿಗೆ ಮುಗಿದಿದ್ದರೂ ರನ್ನಿಂಗ್, ಅನಾಹುತಕ್ಕೆ ಯಾರು ಹೊಣೆ, ಫಾರೂಕ್ ಆರೋಪ. ಮತ್ತು ಹೊಟ್ಟೆ ವಿತರಣೆಯಲ್ಲಿ ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳನ್ನು ಅಮಾನತು ಮಾಡಿ ಅಂಬೇಡ್ಕರ್ ಸೇನೆ ಒತ್ತಾಯ. ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮಕ್ಕೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಿವಾದಿತ ಜಮೀನು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬಿ ಶರತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮರು ಸರ್ವೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಕಪ್ಪೂರು ಗ್ರಾಮದ ಸರ್ವೆ ನಂಬರ್ 893 ಮತ್ತು 896 ಜಮೀನು ವಿವಾದ ಸೃಷ್ಟಿಯಾಗಿದೆ. ಸರ್ವೆ ನಂಬರ್ 896 ಸಾವಿತ್ರಮ್ಮ ಎಂಬುವವರಿಗೆ 3 ಎಕರೆ ಜಮೀನು ಸರ್ಕಾರ ಮಂಜೂರು ಮಾಡಿದೆ. ಸರ್ಕಾರದಿಂದ ಮಂಜೂರಾದ ಭೂಮಿಯನ್ನು ಸರಹದ್ದು ನಿಗದಿಪಡಿಸಿಕೊಳ್ಳದೇ ಇರುವುದರಿಂದ ಸಮಸ್ಯೆ ಸೃಷ್ಟಿಯಾಗಿದೆ. 896 ಸರ್ವೆ ನಂಬರ್ ಜಮೀನಿನಲ್ಲಿ ಸಾವಿತ್ರಮ್ಮ ಇವರ ಭೂಮಿಯಿಲ್ಲ. ಮರು ಸರ್ವೆ ನಡೆಸಿ ಸಾವಿತ್ರಮ್ಮ ಇವರಿಗೆ ಭೂಮಿ ಒದಗಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಸರ್ವೆ ನಂಬರ್ 893 8 ಎಕರೆ 17 ಗುಂಟೆ ಜಮೀನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಮಂಜೂರಾಗಿದೆ ಎಂದರು. ಸರ್ಕಾರಿ ಭೂಮಿ ಎಲ್ಲಿಯೂ ದೊರೆಯದೇ ಇರುವುದರಿಂದ ಶಾಲೆಗೆ ಭೂಮಿ ಆಯ್ಕೆ ಮಾಡಲಾಗಿದೆ. ಪಕ್ಕದಲ್ಲಿಯೇ ಕಲ್ಲು ಗಣಿಗಾರಿಕೆಗೂ ನೀಡಿರುವ ಕುರಿತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯೊಂದಿಗೆ ಸಮಾಲೋಚಿಸಲಾಗುತ್ತದೆ.
ಗಣಿಗಾರಿಕೆ ನಡೆಯುವ ಸ್ಥಳದಲ್ಲಿಯೇ ವಸತಿ ಶಾಲೆಗೆ ಮಂಜೂರು ಮಾಡಿರುವ ಕುರಿತಾಗಿಯೂ ಮಾಹಿತಿ ಸಂಗ್ರಹಿಸಲಾಗುತ್ತದೆ ಎಂದರು. ತಪ್ಪು ತಿಳುವಳಿಕೆಯಿಂದ ಸಾವಿತ್ರಮ್ಮ ಅವರು 893ರಲ್ಲಿ ತಮ್ಮ ಜಮೀನು ಇದೆ ಎಂದು ಹೇಳುತ್ತಿದ್ದಾರೆ. ಈ ಕುರಿತು ಮರುಪರಿಶೀಲನೆ ನಡೆಸಿದಾಗ ಭೂಮಿ ಕುರಿತು ಮಾಹಿತಿ ದೊರೆಯಲು ಸಾಧ್ಯ. ನಂತರವಷ್ಟೇ ಸಾವಿತ್ರಮ್ಮ ಇವರಿಗೆ ಭೂಮಿ ಮಂಜೂರು ಮಾಡಲು ಸಾಧ್ಯವಾಗುತ್ತದೆ ಎಂದರು. ಮೊರಾರ್ಜಿ ವಸತಿ ಶಾಲೆ ನಿರ್ಮಾಣಕ್ಕೆ ವಿಶಾಲ ಸ್ಥಳದ ಅಗತ್ಯವಿದೆ. ಗ್ರಾಮದಲ್ಲಿ ಈ ಜಮೀನು ಹೊರತುಪಡಿಸಿ ಬೇರೆ ಎಲ್ಲೂ ಜಮೀನು ಲಭ್ಯವಿಲ್ಲ. ಹಿಂದಿನ ಜಿಲ್ಲಾಧಿಕಾರಿಗಳು ಗಣಿಗಾರಿಕೆಗೆ ನೀಡಿರುವ ಅನುಮತಿ ಹಾಗೂ ವಸತಿ ಶಾಲೆಯ ನಿರ್ಮಾಣದ ಸುರಕ್ಷತೆಯನ್ನು ಪರಿಶೀಲಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್, ಸಹಾಯಕ ಆಯುಕ್ತೆ ಶಿಲ್ಪಾ ಶರ್ಮಾ, ತಹಸೀಲ್ದಾರ್ ಎಂಎಸ್ ಅರ್ಕೇರಿ, ಭೂ ಸಂತ್ರಸ್ತೆ ಸಾವಿತ್ರಮ್ಮ, ಬುಡ್ಡನ್ಗೌಡ, ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಇದ್ದರು. ಮಾನ್ವಿ ತಾಲೂಕಿನ ಲೊಯೋಲು ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಕುಮಾರ್ ನಾಯಕ್ ಸಾವಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯಕ್ ಒತ್ತಾಯಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಲೋಯಲಾ ಶಿಕ್ಷಣ ಸಂಸ್ಥೆಯು ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಚಲ್ಲಾಟವಾಡುತ್ತಿದ್ದಾರೆ. ಕುಮಾರ್ ನಾಯಕ್ ವಿದ್ಯಾರ್ಥಿಯು ಲೋಯಲಾ ಕಾಲೇಜಿನಲ್ಲಿ ಬಿಕಾಂ 4ನೇ ಸೆಮಿಸ್ಟರ್ ಓದುತ್ತಿದ್ದು ಎಸ್ಟಿ ಹಾಸ್ಟೆಲ್ನಲ್ಲಿದ್ದು ಅಭ್ಯಾಸ ಮಾಡುತ್ತಿದ್ದನು. ಕಾಲೇಜಿನ ಪಕ್ಕದಲ್ಲಿರುವ ಹೊಲದಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಲೋಯಲಾ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಆಡಳಿತ ಮಂಡಳಿ ಪರೀಕ್ಷೆ ಹಾಲ್ ಟಿಕೆಟ್ ನೀಡಲು ನಿರಾಕರಿಸಿದ್ದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸಿದರು. ಕಾಲೇಜಿನ ಆಡಳಿತ ಮಂಡಳಿಯು ವಿದ್ಯಾರ್ಥಿಯು ಕಾಲೇಜಿಗೆ ಸರಿಯಾಗಿ ಬಾರದ ಕಾರಣ ಹಾಲ್ ಟಿಕೆಟ್ ನೀಡಲಿಲ್ಲ ಎಂದು ಹೇಳುತ್ತಿದ್ದಾರೆ. ಒಂದು ವೇಳೆ ಕಾಲೇಜಿಗೆ ಸರಿಯಾಗಿ ಬಾರದಿದ್ದರೆ ವಿಶ್ವವಿದ್ಯಾಲಯದಿಂದ ಪರೀಕ್ಷೆ ಪ್ರವೇಶ ಕಾಲೇಜಿಗೆ ಬರುತ್ತಿರಲಿಲ್ಲ. ಕಾಲೇಜಿನ ಶುಲ್ಕದ ವಿಚಾರವಾಗಿ ವಿದ್ಯಾರ್ಥಿಗೆ ಹಾಲ್ ಟಿಕೆಟ್ ನೀಡಲಿಲ್ಲ ಎಂಬುದನ್ನು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಎಂದು ದೂರಿದರು. ಲೋಯೋಲಾ ಶಿಕ್ಷಣ ಸಂಸ್ಥೆಯ ಪರವಾಗಿ ರಾಜಕೀಯ ನಾಯಕರು ಬೆಂಬಲವಾಗಿ ನಿಂತಿರುವುದರಿಂದ ಪ್ರಕರಣವನ್ನು ಮುಚ್ಚಿಹಾಕಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿ ಪಾಲಕರು ಲೋಯೋಲಾ ಶಿಕ್ಷಣ ಸಂಸ್ಥೆಯ ವಿರುದ್ಧ ದೂರು ನೀಡಿದರು. ಪ್ರಕರಣವನ್ನು ಸಹಜ ಸಾವು ಎಂದು ದಾಖಲಿಸಿಕೊಂಡಿರುವ ಪೊಲೀಸ್ ಇಲಾಖೆ ಮತ್ತೊಮ್ಮೆ ಪರಿಶೀಲಿಸಿ ಕೂಡಲೇ ಆಡಳಿತ ಮಂಡಳಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ರೆ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು. ಮೇಲ್ನೋಟಕ್ಕೆ ಇದು ಶುಲ್ಕ ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳ ಅನುಭವ ನಮ್ಮ ಜೋಡಿ ಹಂಚಿಕೊಂಡಿದ್ದಾರೆ. ಯಾಕಂದ್ರೆ ಪ್ರತಿಷ್ಠಿತ ಶಾಲೆಗಳ ಒಂದು ಪಟ್ಟಿಯಲ್ಲಿ ಲೋಯಲ ಸಂಸ್ಥೆಯೇ ಇದೆ. ಯಾಕಂದ್ರೆ ಎಸ್ ಸಿ ಎಸ್ ಟಿಗಳ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಶಾಲೆ ಅಂತೇಳಿ ಏನು ಆಯ್ಕೆ ಮಾಡ್ತಾರೆ ಆ ಸಂಸ್ಥೆಯಲ್ಲಿ ಈ ಲೋಯಲ ಸಂಸ್ಥೆ ಇದೆ. ಅಲ್ಲಿ ಏನಾದರೂ ಫೀಸ್ ಇನ್ ಟೈಮ್ ಬಂದಿಲ್ಲ ಅಂದ್ರೆ ಆ ವಿದ್ಯಾರ್ಥಿಗಳನ್ನ ಹೊರಗಡೆ ನಿಲ್ಲಿಸ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದ. ಯಾಕಂದ್ರೆ ತಮ್ಮ ಗೆಳೆಯರು ಹೊರಗಡೆ ಕೂತಿರ್ತಾರೆ, ಫೀಸ್ ಕಟ್ಟಿಲ್ಲ ಅಂತ ಹೊರಗಡೆ ನಿಂತ್ಕೋದ್ರಿಂದ ಪಾಪ ತಂದೆ ತಾಯಿಗಳಿಗೆ ಏನೋ ಒಂದು ಪಾಲಕರಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ. ಒಂದು 4 ದಿನ ಲೇಟ್ ಆಗ್ತಿರ್ಬೋದು ಅಥವಾ ಇನ್ಯಾವುದೇ ಕಾರಣಕ್ಕೆ ಲೇಟ್ ಆಗಿರ್ಬೋದು. ಅಂತ ಒಂದು ಸಂದರ್ಭದಲ್ಲಿ ಈ ರೀತಿ ಕ್ರಮಗಳು ತಗೊಳ್ಳೋದ್ರಿಂದ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾರೆ. ಮೊದಲೇ ಈಗಿನ ವಿದ್ಯಾರ್ಥಿಗಳು ಬಹಳ ಸೂಕ್ಷ್ಮ ಮನಸ್ಸಿನವರಾಗಿಬಿಟ್ಟಾರೆ. ಫೇಲ್ ಆದರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಥವಾ ಯಾವುದೇ ಒಂದು ಸಣ್ಣ ಸಣ್ಣ ವಿಚಾರಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಲೋಯಲಾ ಶಿಕ್ಷಣ ಸಂಸ್ಥೆ ಹೌದು ಈ ವಿದ್ಯಾರ್ಥಿ ಸರಿಯಾಗಿ ಹಾಜರಿಗೆ ಆಗ್ತಾ ಇಲ್ಲ ಅಂದ್ರೆ ಪಾಲಕರನ್ನ ಕರೆಸಿ ನಿಮ್ಮ ವಿದ್ಯಾರ್ಥಿ ನಿಮ್ಮ ಮಗ ಸರಿಯಾಗಿ ಕಾಲೇಜಿಗೆ ಬರ್ತಾ ಇಲ್ಲ, ಏನ್ ಮಾಡ್ತಾ ಇದ್ದಾನೆ ಅಟೆಂಡೆನ್ಸ್ ಅಲ್ಲಿ ನೋಡಿದ್ರೆ ಅಟೆಂಡೆನ್ಸ್ ಇದೆ ಹಾಸ್ಟೆಲಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತ ಕರೆಸಿ ಕೇಳ್ಬೋದಾಗಿತ್ತು. ನೀವು ಕೊನೆಯ ಸಂದರ್ಭದಲ್ಲಿ ಹಾಲ್ ಟಿಕೆಟ್ ಕೊಡದೆ ಮಾನಸಿಕವಾಗಿ ಅದು ಕಿರುಕುಳ ನೀಡಿರೋದ್ರಿಂದ, ಯಾಕಂದ್ರೆ ವಿದ್ಯಾರ್ಥಿ ಜೀವನ ಹೆಂಗಿರ್ತದ ಒಂದು ಸಲ ನಾನು ಫೇಲ್ ಆದ್ರೆ ಅಥವಾ ಪರೀಕ್ಷೆಯಿಂದ ವಂಚಿತನಾದ್ರೆ ನನ್ನ ಜೀವನ ಇಲ್ಲಿಗೆ ಕೊನೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವಳಿರ್ತಾರೆ. ಇಂತಹ ಸಂದರ್ಭದಲ್ಲಿ ಇವರು ಹಾಲ್ ಟಿಕೆಟ್ ಕೊಡಬೇಕಾದ್ರೆ ಪಾಲಕರು ಹೋಗಿ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ, ಆಗಲೂ ಕೊಟ್ಟಿಲ್ಲ, ಜೊತೆಗೆ ಇವ್ರ ಚಿಕ್ಕಪ್ಪರನ್ನು ಹೋಗಿ ಬೇಡ್ಕೊಂಡಿದ್ದಾರೆ, ವಿದ್ಯಾರ್ಥಿನೂ ಹೋಗಿ ಬೇಡ್ಕೊಂಡಿದ್ದಾರೆ, ಕೊಟ್ಟಿಲ್ಲ. ಇದರಿಂದ ಮನನೊಂದು ಆ ವಿದ್ಯಾರ್ಥಿ ಕಾಲೇಜಿನ ಪಕ್ಕದಲ್ಲಿರ್ತಕ್ಕಂಥ ಒಂದು ಹೊಲದಲ್ಲಿ ನೇಣು ಹಾಕ್ಕೊಂಡಿದ್ದಾರೆ. ಈ ಎಲ್ಲ ಪ್ರಕರಣವನ್ನು ಆ ತಂದೆ ತಾಯಿ ಸಿದ್ದಪ್ಪ ಮತ್ತು ಗಂಗಮ್ಮ ಅವರು ಲಿಖಿತ ರೂಪದಲ್ಲಿ ಮಾನ್ವಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದೆ ಅಂತೇಳಿ ಲೆಟರ್ ಕೊಟ್ಟರೆ ಮಾನ್ವಿ ಪೊಲೀಸರು ಏನ್ ಮಾಡಿದ್ದಾರೆ, ಇದು ಸಹಜ ಸಾವು ಅಂತೇಳಿ ಪ್ರಕರಣ ದಾಖಲು ಮಾಡಿ ಶಿಕ್ಷಣ ಸಂಸ್ಥೆ ಪರವಾಗಿ ಬಹುಶಃ ಇಲ್ಲಿಂದ ಯಾವುದೋ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಏನಂತ ನನಗನ್ನಿಸ್ತಾ ಇದೆ. ಪೊಲೀಸ್ ಇಲಾಖೆ
ಆ ಪಾಲಕರು ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ಕಂಪ್ಲೇಂಟ್ ನಾನು. ಈ ಶಿಕ್ಷಣ ಸಂಸ್ಥೆ ನಮ್ಗೆ ಹಿಂಗೆ ಮಾಡಿರೋದ್ರಿಂದ ನನ್ನ ಮಗ ಒಬ್ಬನೇ ಮಗ ಕಳ್ಕೊಂಡಿದ್ದೀವಿ, ಶಿಕ್ಷಣ ಸಂಸ್ಥೆ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿ ಅವ್ರಲ್ಲಿ ಲೆಟರ್ ಕೊಟ್ಟಾಗೂ ಸಹ ಯಾವುದೇ ಒಂದು ಕ್ರಮ ತಗೊಳ್ಳೋದು ಕೊಡದೆ ಸಹಜ ಸಾಮಾನು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ಇದೊಂದು ನಾಚಿಕೆ ಹೇಳಿದ ಸಂಗತಿ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡೋದೇನೆಂದರೆ ಈ ಶಿಕ್ಷಣ ಸಂಸ್ಥೆ ಇದು ಹೊರಗೆ ಬಂದಿದೆ, ಈಗ ಆತ್ಮಹತ್ಯೆ ಆಗಿರೋದ್ರಿಂದ ಈ ಪ್ರಕರಣ ಒಳಗಡೆ ಬಂದಿದೆ. ಇಂಥ ಸಾಕಷ್ಟು ಪ್ರಕರಣಗಳು ಒಳಗಡೆ ಇದ್ದಾಗ ಅದೆಷ್ಟೋ ಮುಚ್ಚೋಗ್ತಾ ಇದ್ದಾರೆ. ಆದ್ದರಿಂದ ಕೂಡಲೇ ಈ ಶಿಕ್ಷಣ ಸಂಸ್ಥೆಯ ಮಾನ್ಯತೆಯನ್ನು ರದ್ದುಪಡಿಸಬೇಕು. ಜೊತೆಗೆ ಆ ಪ್ರಾಚಾರ್ಯರು ಆಡಳಿತ ಮಂಡಳಿ ವಿರುದ್ಧ ಪೊಲೀಸ್ ಇಲಾಖೆಯನ್ನು ಒತ್ತಾಯ ಮಾಡೋದೇನೆಂದರೆ, ಒಂದು ವೇಳೆ ನೀವೇನಾದರೂ ಇದು ಪ್ರಕರಣ ದಾಖಲು ಮಾಡಿ ಕ್ರಮ ತೆಗೆದುಕೊಳ್ಳದಿದ್ದರೆ ನಾವು ನಿಮ್ಮ ಠಾಣೆ ಮುಂದೆ ಪ್ರತಿಭಟನೆ ಮಾಡ್ತೀವಿ, ಐ ಸಿ ಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಇದು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ನಿಮ್ಮ ತಪ್ಪನ್ನು ಸರಿಪಡಿಸ್ಕೊಂಡ್ರೆ ಈಗೇ ಲಿಖಿತ ರೂಪದಾಗ ಕಾಲಕ್ರು ಕೊಟ್ಟಿದ್ದಾರೆ, ಆ ಒಂದು ಕಂಪ್ಲೇಂಟನ್ನು ನೀವು ಮರುಪರಿಶೀಲನೆ ಮಾಡಿ ನೀವು ಆ ಕಾನೂನು ಕ್ರಮ ಜರುಗಿಸದೆ ಹೋದರೆ ನಾವು ಅನಿವಾರ್ಯ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ನಾಯಕ್, ಅಂಬಣ್ಣ ನಾಯಕ್, ವೀರೇಶ್, ರಾಜಣ್ಣ, ರಾಮಕೃಷ್ಣ, ರಮೇಶ್, ದುರ್ಗೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಚಿಕ್ಕ ಬ್ರೇಕ್. ಮತ್ತೆ ರಾಜ್ಯಕ್ಕೆ ನಾವೇ ನಂಬರ್ ಒನ್. ಶ್ರೀ ಗುರುಕುಟ್ಟೂರೇಶ್ವರ ಸ್ವಾಮಿಯ ಕೃಪೆಯಿಂದ ರಾಜ್ಯದ ಶೈಕ್ಷಣಿಕ ಇತಿಹಾಸದಲ್ಲಿ ಸತತ 5ನೇ ಬಾರಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್. ಈ ಬಾರಿ 26 ರ್ಯಾಂಕ್ಗಳನ್ನು ಪಡೆದು ರಾಜ್ಯಾದ್ಯಂತ ಕೀರ್ತಿ ಪಡೆದಿರುವ ಏಕೈಕ ಕಾಲೇಜ್ ಹಿಂದೂ ಕಾಲೇಜ್ ಕೊಟ್ಟೂರು, ಬಳ್ಳಾರಿ ಜಿಲ್ಲೆ. 2019 ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 954 ವಿದ್ಯಾರ್ಥಿಗಳಲ್ಲಿ 910 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಾಲೇಜ್ ಫಲಿತಾಂಶ 96% ಪರ್ಸೆಂಟೇಜ್ ಪಡೆದು ಜಿಲ್ಲೆಯ ಫಲಿತಾಂಶದಲ್ಲಿ ನಂಬರ್ 1 ಕಾಲೇಜ್ ಇದಾಗಿದೆ. ಸೈನ್ಸ್ 93%, ಕಾಮರ್ಸ್ 96%, ಆರ್ಟ್ಸ್ 96%, ನಮ್ಮಲ್ಲಿ ವಿಶೇಷವಾಗಿ ನೀಟ್, ಜೆಇ, ಕೆಸಿಇಟಿ ಪರೀಕ್ಷೆಗಳಿಗೆ ಅನುಭವವುಳ್ಳ ಉಪನ್ಯಾಸಕರಿಂದ ತರಬೇತಿ ನೀಡಲಾಗುವುದು. ಪಿಯುಸಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಎಜುಕೇಷನ್, ಡಿಗ್ರಿ, ಬಿಎ ಮತ್ತು ಬಿಕಾಂ ಪ್ರವೇಶಗಳು ಪ್ರಾರಂಭವಾಗಿವೆ. ಇಂದು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಾಗೂ ಹಿಂದೂ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಕೊಟ್ಟೂರು ಎಸ್ಎಸ್ಎಲ್ಸಿ 100% ರಿಸಲ್ಟ್. 1ನೇ ತರಗತಿಯಿಂದ ಡಿಗ್ರಿ ಹಂತದವರೆಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತವಾದ ಹಾಸ್ಟೆಲ್ ವ್ಯವಸ್ಥೆ ಸೌಲಭ್ಯವಿದೆ. ಬರವಣಿಗೆಯ ಜೊತೆ ಬದುಕನ್ನ ಕಲಿಸುವ ಕಾಲೇಜ್ ಹಿಂದೂ ಕಾಲೇಜ್ ಕೊಟ್ಟೂರು, ಬಳ್ಳಾರಿ ಜಿಲ್ಲೆ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆ, ಸೀತಾ ಸೂಪರಾಜು ಸ್ಮಾರಕ ಮಹಾವಿದ್ಯಾಲಯ ರಾಯಚೂರು, ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಶಾಶ್ವತ ಸಂಲಗ್ನತೆಯನ್ನು ಪಡೆದಿದ್ದು ನ್ಯಾಕ್ನಿಂದ ಬಿ ದರ್ಜೆಯನ್ನು ಪಡೆದಿದೆ. 2019-20 ಸಾಲಿನ ಬಿಎ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭ. ಡೊನೇಷನ್ ಇರುವುದಿಲ್ಲ. ವಿಶ್ವವಿದ್ಯಾಲಯ ಮತ್ತು ಸರ್ಕಾರ ನಿಗದಿಪಡಿಸಿದ ಶುಲ್ಕ ಮಾತ್ರ ಸ್ವೀಕರಿಸಲಾಗುವುದು. ಕಾಲೇಜಿನ ವೈಶಿಷ್ಟ್ಯತೆಗಳು: ಉತ್ತಮ ಅಭ್ಯಾಸಕ್ಕೆ ಪೂರಕ ಪರಿಸರ, ಉತ್ತಮ ಮತ್ತು ನುರಿತ ಅಧ್ಯಾಪಕ ವರ್ಗ, ಕಳೆದ 25 ವರ್ಷಗಳಿಂದ 90%ಕ್ಕೂ ಹೆಚ್ಚು ಪರೀಕ್ಷಾ ಫಲಿತಾಂಶ, ಸುಸಜ್ಜಿತವಾದ ಗ್ರಂಥಾಲಯ, ಉತ್ತಮ ಕಂಪ್ಯೂಟರ್ ಲ್ಯಾಬ್, ವಿವಿಧ ಜಾತಿ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಮಾಹಿತಿ ಮತ್ತು ಮಂಜೂರಾತಿ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಮತ್ತು ಎನ್ಸಿಸಿ ಘಟಕಗಳು, ವಿದ್ಯಾರ್ಥಿಗಳ ವೈಯಕ್ತಿಕ ಅಭಿವೃದ್ಧಿಗಾಗಿ ವಿಶೇಷ ಗಮನ, ಬಿಎ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ವ್ಯವಸ್ಥೆ, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ವ್ಯವಸ್ಥೆ, ಆಡಳಿತ ಮಂಡಳಿ, ಕಾಲೇಜಿನ ದಾನಿಗಳು ಹಾಗೂ ಅಧ್ಯಾಪಕರಿಂದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು. 2017ರಲ್ಲಿ ರ್ಯಾಂಕ್ ಪಡೆದ ಬಿಎ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಮಾಹಿತಿ: ಮಾರುತಿ, ತಂದೆ ಮಾರಪ್ಪ 8ನೇ ರ್ಯಾಂಕ್, ಡಿ ಅಶ್ವಿನಿ ನಾಯಕ್, ತಂದೆ ಭೀಮಣ್ಣ ನಾಯಕ್ 9ನೇ ರ್ಯಾಂಕ್, ಆರ್ಕೆ ಅಂಬರೇಶ್ ಅಧ್ಯಕ್ಷರು, ತರೂರ್ ಬಸವರಾಜ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಗಳು, ಅಶೋಕ್ ಕುಮಾರ್ ಭೋಜರಾಜ್ ಕಾಲೇಜು ಆಡಳಿತ ಮಂಡಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ: ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆ, ಸೀತಾ ಸುಬ್ಬರಾಜು ಸ್ಮಾರಕ ಮಹಾವಿದ್ಯಾಲಯ ರಾಯಚೂರು. ಮೊಬೈಲ್ ನಂಬರ್ 9902114197, 9448119384, 9845431076. ಆರ್ಟಿಒ ಸರ್ಕಲ್. ಇದುವರೆಗೂ ರಾಯಚೂರಿನ ಜನತೆ ಕಾಣದ ಕೇಳದ ಅನುಭವಿಸದ ಅತಿ ದೊಡ್ಡ ಪ್ರಮಾಣದಲ್ಲಿ ನಿರ್ಮಿಸಲಾದ
ಸೆವೆನ್ ವಂಡರ್ಸ್ ಎಕ್ಸಿಮಿಷನ್ ಇದೀಗ ನಮ್ಮ ಆರ್ಟಿಒ ಸರ್ಕಲ್ ಹತ್ತಿರ. ಕನಸಲ್ಲಿಯೂ ಕಾಣದ ಪ್ರಪಂಚದ ಏಳು ಅದ್ಭುತಗಳು ಈಗ ರಾಯಚೂರಿನ ಎಕ್ಸಿಮಿಷನ್ ನಲ್ಲಿ ಕಾಣಬಹುದು. ಮಹಿಳೆಯರಿಗಾಗಿ ಜ್ಯುವೆಲರೀಸ್, ಫ್ಯಾನ್ಸಿ ಐಟಮ್ಸ್, ಪ್ಲಾಸ್ಟಿಕ್ ಐಟಮ್ಸ್, ರೆಡಿಮೇಡ್ ಡ್ರೆಸ್ಸಸ್, ರುಚಿಕರವಾದ ಫಾಸ್ಟ್ ಫುಡ್, ಬಾಂಬೆ ಚಾಟ್ಸ್, ಎಂಟರ್ಟೈನ್ಮೆಂಟ್ ಗಾಗಿ ಜಾಯಿಂಟ್ ವಿಲ್, ಕ್ರಾಸ್ ವಿಲ್, ಡ್ರ್ಯಾಗನ್ ಟ್ರೈನ್, ಬ್ರೇಕ್ ಡ್ಯಾನ್ಸ್, ಕೊಲಂಬಸ್, ಮಕ್ಕಳಿಗಾಗಿ ತೂಮ್ ಬೈಕ್, ಬೋಟ್ ಜಂಪಿಂಗ್, ಬೌನ್ಸರ್ಸ್, ತ್ರೀ ಇನ್ ಒನ್ ಬೋಟ್ ಜಂಪಿಂಗ್ ಮಾತ್ರವಲ್ಲದೆ ಬಾಯಿ ನೀರೂರಿಸುವ ಬಗೆ ಬಗೆಯ ತಿಂಡಿ ತಿನಿಸುಗಳು ಹಾಗೂ ಸಾಮಾನುಗಳು ಇದರಲ್ಲಿ ದೊರೆಯುತ್ತವೆ. ಪ್ರತಿನಿತ್ಯ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ನೆನಪಿಡಿ, ಈ ಎಲ್ಲ ಅವಕಾಶ ಕೇವಲ ಆರ್ಟಿಒ ಸರ್ಕಲ್ ಹತ್ತಿರವಿರುವ ಎಕ್ಸಿಮಿಷನ್ ನಲ್ಲಿ ಮಾತ್ರ. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು, ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4th ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year ಕಿಡ್ಸ್. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್, ಅಡ್ಮಿಷನ್ ಸ್ಟಾರ್ಟೆಡ್, ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089 and 9036828942. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈಗಾಗಲೇ 1ನೇ ತಿಂಗಳ ಡ್ರಾ ಮುಗಿದಿದ್ದು 2ನೇ ತಿಂಗಳ ಡ್ರಾ ಆರಂಭವಾಗಿದೆ. 1,200 square feet ಪ್ಲಾಟ್ ನೀಡಲಾಗುವುದು. 2, 3 ಮತ್ತು 4ನೇ ಬಹುಮಾನ 1 gram ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ ಹೀರೋ HF ಡಿಲೆಕ್ಸ್ ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ವಿಶೇಷ ಸೂಚನೆ: ಡ್ರಾ ಲಭಿಸಿದ ಲಕ್ಕಿ ಟೋಕನ್ ನ ಹಿಂದಿನ ಹಾಗೂ ಮುಂದಿನ ಟೋಕನ್ಗಳ ಗ್ರಾಹಕರಿಗೆ ಪ್ರೆಸ್ಟೀಜ್ ಬೆಡ್ ಗ್ರೈಂಡರ್ ಮತ್ತು ಪ್ರೆಸ್ಟೀಜ್ OTG ಬಹುಮಾನವಾಗಿ ನೀಡಲಾಗುವುದು. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd Cross, ಪಾಟೀಲ್ ಗಂಜ್ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9986170055. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು: ಇಲ್ಲಿ ಎಲೆಕ್ಟ್ರೋಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, MD, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್: OK Bar ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ ನೊಂದಿಗೆ ನಿಮ್ಮ ಮುಂದೆ. ನಮ್ಮ ಮಾರ್ಟ್ನಲ್ಲಿ ನಿಮಗೆ ಬೇಕಾದ 1,500 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಹಾಗೂ ಪಡೆಯಿರಿ 5 kg ಸಕ್ಕರೆ ಉಚಿತ ಮತ್ತು 3,600 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಪಡೆಯಿರಿ 15 kg ಸಕ್ಕರೆ ಉಚಿತವಾಗಿ. ಮಾತ್ರವಲ್ಲದೆ ಒಂದು ಟೋಕನ್ ನೀಡಲಾಗುವುದು. ಇದರಲ್ಲಿ ಮೊದಲನೇ ಬಹುಮಾನ ಬಜಾಜ್ CT 100 ಕೇವಲ ಒಬ್ಬರಿಗೆ ಮಾತ್ರ. 2ನೇ ಬಹುಮಾನ 32 inches LED TV ಕೇವಲ ಒಬ್ಬರಿಗೆ ಮಾತ್ರ. 3ನೇ ಬಹುಮಾನ 2 gram ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. 4ನೇ ಬಹುಮಾನ 3,000 ರೂಪಾಯಿ ಪರ್ಚೇಸ್ ಕಾರ್ಡ್ ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ
ತ್ರೀ ಬರ್ನರ್ ಎಲ್ಪಿಜಿ ಸ್ಟೌವ್ ಕೇವಲ ಒಬ್ಬರಿಗೆ ಮಾತ್ರ. ಆರನೇ ಬಹುಮಾನ ಟೂ ಬರ್ನರ್ ಎಲ್ಪಿಜಿ ಸ್ಟೌವ್ ಒಬ್ಬರಿಗೆ ಮಾತ್ರ. ಏಳನೇ ಬಹುಮಾನ 32 pieces ಡಿನ್ನರ್ ಸೆಟ್ ಒಬ್ಬರಿಗೆ ಮಾತ್ರ. ಎಂಟನೇ ಬಹುಮಾನ 5 lead cooker ಒಬ್ಬರಿಗೆ ಮಾತ್ರ. ಒಂಬತ್ತನೇ ಬಹುಮಾನ 3 lead cooker ಒಬ್ಬರಿಗೆ ಮಾತ್ರ. ಡ್ರಾ ದಿನಾಂಕ 1/6/2019. ವಿಳಾಸ ಇಂಡಿಯನ್ ಬ್ಯಾಂಕ್ ಎದುರುಗಡೆ ಗಂಜ್ ರೋಡ್ ರಾಯಚೂರು. 9986170055. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ತಾಲೂಕಿನ ಅರ್ಕೇರಾದಲ್ಲಿ ಪ್ರಾರಂಭಿಸಲಾಗಿರುವ ಮೇವು ಸಂಗ್ರಹ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ಮೇವನ್ನು ರೈತರಿಗೆ ನೀಡುವ ದರದ ಮಾಹಿತಿ ಪಡೆದರು. ಸಂಗ್ರಹಿಸಲಾಗಿರುವ ಮೇವನ್ನು ರೈತರಿಗೆ ನೀಡುತ್ತಿರುವ ದರದ ಮಾಹಿತಿ ಹಾಗೂ ಸರಿಯಾದ ತೂಕದ ಮಾಹಿತಿ ಪಡೆದು ಯಾವುದೇ ರೈತರಿಗೆ ತೊಂದರೆಯಾಗದಂತೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಲು ಸಿಬ್ಬಂದಿಗೆ ಸೂಚಿಸಿದರು. ಜಾನುವಾರುಗಳಿಗೆ ಯಾವುದೇ ಮೇವಿನ ತೊಂದರೆ, ಜನರಿಗೆ ಕುಡಿಯುವ ನೀರಿನ ಅಭಾವ ಆಗದಂತೆ ಎಚ್ಚರ ವಹಿಸಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಡಿಸಿ ಸೂಚಿಸಿದರು. ಬಳಿಕ ಬಿ ಕಣೇಕಲ್ ಗ್ರಾಮದಲ್ಲಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ನಳಿನ್ ಅತುಲ್, ಸಹಾಯಕ ಆಯುಕ್ತೆ ಶಿಲ್ಪಾ ಶರ್ಮಾ, ತಹಸೀಲ್ದಾರ್ ಎಂಎಸ್ ಅರಕೇರಿ, ಕಂದಾಯ ನಿರೀಕ್ಷಕರಾದ ಭೀಮರಾಯ ನಾಯಕ್, ಗೋವಿಂದಪಲ್ಲಿ, ಗ್ರಾಮ ಲೆಕ್ಕಿಗ ಮೆಹಬೂಬ್, ಮಲ್ಲಿಕಾರ್ಜುನ್, ಪಿಡಿಒ ಪ್ರಭುಲಿಂಗ್ ಪಾಟೀಲ್ ಹಾಗೂ ಇತರರು ಇದ್ದರು. ಎಲ್ಲೆಡೆ ನೀರಿನ ಅಭಾವವಾಗುತ್ತಿದ್ದು ಬರದ ಛಾಯೆ ಇದೀಗ ದೇವರಿಗೂ ಸುತ್ತಿಕೊಂಡಿದೆ. ಮಂತ್ರಾಲಯ ಯಾತ್ರಿಕರಿಗೆ ನೀರು ಕೊಡುವ ತುಂಗಭದ್ರಾ ನದಿ ಸಂಪೂರ್ಣ ಬತ್ತಿ ಹೋಗಿದ್ದು ಭಕ್ತರು ಪುಣ್ಯ ಸ್ನಾನಕ್ಕೆ ಪರದಾಡುವಂತಾಗಿದೆ. 2009 ಉಕ್ಕಿ ಹರಿದ ತುಂಗಭದ್ರೆ ಮಂತ್ರಾಲಯ ಅರ್ಧ ಮುಳುಗುವಂತೆ ಮಾಡಿತು. ಆದರೆ 10 ವರ್ಷ ಅವಧಿಯ ನಂತರ ಈಗ ಬತ್ತಿದ ತುಂಗಭದ್ರೆ ಭಕ್ತರ ಪುಣ್ಯಸ್ನಾನಕ್ಕೂ ಅವಕಾಶವಿಲ್ಲದಂತೆ ಮುನಿಸಿಕೊಂಡಿದ್ದಾಳೆ. ಇತ್ತೀಚಿನ ಅವಧಿಯಲ್ಲಿ ಈ ರೀತಿಯ ಭೀಕರ ಬರ ಮಂತ್ರಾಲಯ ಕಂಡಿರಲಿಲ್ಲ. ತುಂಗಭದ್ರೆಯಲ್ಲಿ ಹನಿ ನೀರಿಲ್ಲದ ಕಾರಣ ರಾಯರ ದರ್ಶನಕ್ಕೆ ಬರುವ ಭಕ್ತರಿಗೆ ಮಠದಿಂದ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಪುಣ್ಯಸ್ನಾನಕ್ಕೆ ಪರಿತಪಿಸುವ ಭಕ್ತರಿಗೆ ಸ್ನಾನದ ಭಾಗ್ಯ ಇಲ್ಲದಂತಾಗಿದೆ. ಕಳೆದ 1 ದಶಕದಿಂದ ಕನಿಷ್ಠ ನೀರಿನ ಸೌಲಭ್ಯದೊಂದಿಗೆ ತುಂಗಭದ್ರೆ ನಳನಳಿಸುತ್ತಿದ್ದಳು. ನದಿಯನ್ನು ಅವಲಂಬಿಸಿದ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದೆ. ಮಂತ್ರಾಲಯಕ್ಕೆ ಪ್ರತಿನಿತ್ಯ 1000+ ಭಕ್ತರು ಆಗಮಿಸುತ್ತಾರೆ. ಅಪಾರ ಸಂಖ್ಯೆಯಲ್ಲಿ ಬರುವ ಭಕ್ತರ ಬೇಡಿಕೆಯ ನೀರು ಪೂರೈಕೆಗೆ ನದಿ ಆಧಾರವಾಗಿತ್ತು. ದುರಂತವೆಂದರೆ ಈಗ ನದಿ ಸಂಪೂರ್ಣ ಬತ್ತಿದ ಕಾರಣ ಭಕ್ತರು ಪರದಾಡುವಂತಾಗಿದೆ. ರಾಯರ ಸನ್ನಿಧಿಗೆ ಬಂದು ತುಂಗಭದ್ರೆಯ ಪುಣ್ಯ ಸ್ನಾನವಿಲ್ಲದೆ ಮರಳುವ ಸ್ಥಿತಿಯಿಂದ ಭಕ್ತರು ತೀವ್ರ ಬೇಸರಗೊಳ್ಳುವಂತೆ ಮಾಡಿದೆ. ಆ
ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. ಕಾಮರೆಡ್ಡಿ ಕೃಷ್ಣಾರೆಡ್ಡಿ ಎಜುಕೇಶನ್ ಟ್ರಸ್ಟ್ ಮೆಲ್ರೋಸ್ ಸ್ಕೂಲ್ ಆಫ್ ಜರ್ನಲಿಸಂ ಪ್ಲೇ ಗ್ರೂಪ್ ಟು 10th ಸ್ಟ್ಯಾಂಡರ್ಡ್ ಅವರ್ ವಿಷನ್ಸ್ ಟು ಇನ್ಸ್ಪೈರ್ ಇನ್ ಎವ್ರಿ ಚೈಲ್ಡ್ ಅ ಲವ್ ಆಫ್ ಲರ್ನಿಂಗ್ ಅಂಡ್ ದ ಕಾನ್ಫಿಡೆನ್ಸ್ ಟು ಎಕ್ಸ್ಪ್ಲೋರ್ ಗ್ರೋ ಅಂಡ್ ಅಚೀವ್ ಆಸ್ individuals silent features faster brain development and smartness develops educational methodology improve concentration levels enhances listening and speaking skills ensures ability to work independently and in group inculcates lifelong love for learning provides experimental teaching instead of memorization there is no donation in our school please admit your children Kamareddy Krishnareddy Education Trust Melrose School of Journalism admissions open for session 2019-2020 number 825 and 835 Suvarna Vatika beside Pramana PU College Jayanagar Bodamandoddi Road Raichur contact cell number 944-81-25504 and 7760-14590 John Milton Techno High School Nursery LKG UKG and First Standard to 10th Standard recognized by Government of Karnataka State and CBSE concept The right path for IIT, JEE, Medical and other competitive exams. IIT and Medical Foundation start from 6th standard to 9th standard. Olympiads, NSVO, NCVO, IMVO, IEVO, NTSC. A concept with difference. Features of our school. Computer lab, digital room, science lab, library, activity room, auditorium room and dance hall. Every 4th Saturday workshop, techno curriculum, activity-based education, music, yoga, art and craft, karate, burden-free education, students-teacher ratio 1:25. Admissions are in progress. UKG to 10th standard. Hostel facilities from 6th standard to 10th standard. For more details, please contact address Lingasugur Road, opposite Agriculture University, Raichur. Mobile number 9035129938, 9632238227, 9449543549. One preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids. The next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane, this is my car, but Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. Dear parents, we truly promise that Prarthana School will prove its excellence in creating a new chapter. It is a unique school for your kids with superior quality of education through playway and creative teaching methods. Using the Montessori system of education. We encourage students in what they love to do. It has discovered the basic needs for the system of education
in Raichur. We have facilities like chemistry lab, sports activities, TV room, playground and proper sanitation for students. So, why wait? Hurry up! Limited seats available. ಬ್ರೇಕ್ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಗರದ ಬಸವೇಶ್ವರ ವೃತ್ತದಲ್ಲಿರುವ ಅರುಣ್ ಎಕ್ಸಿಬಿಷನ್ ಪರವಾನಿಗೆ ಈಗಾಗಲೇ ಮುಗಿದಿದೆ. ಆದರೂ ಅನುಮತಿ ಇಲ್ಲದೆ ಕೆಲ ಅಧಿಕಾರಿಗಳು ಶಾಮೀಲಾಗಿ ನಡೆಸಲಾಗುತ್ತಿದೆ ಎಂದು ನಗರ ನಿವಾಸಿ ಫಾರೂಕ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 50 ದಿನಗಳ ಪ್ರದರ್ಶನಕ್ಕೆ ಅರುಣ್ ಎಕ್ಸಿಬಿಷನ್ ಪರವಾನಿಗೆ ಪಡೆದಿತ್ತು. ಮೇ 5ರಂದು ಪರವಾನಿಗೆ ಮುಕ್ತಾಯಗೊಂಡಿದೆ. ಅನಧಿಕೃತವಾಗಿ ನಡೆಸುತ್ತಿರುವ ಪ್ರದರ್ಶನದಿಂದ ಏನಾದರೂ ಅನಾಹುತ ನಡೆದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಜೆಸ್ಕಾಂ ನಗರಸಭೆ ಹಾಗೂ ತಹಸೀಲ್ದಾರರು ಅನಧಿಕೃತವಾಗಿ ಪ್ರದರ್ಶನ ನಡೆಯುತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಸರ್ಕಾರಕ್ಕೆ ಬರಬೇಕಾದ ಕರವನ್ನು ಪಡೆಯದೇ ಇರಲು ಅಧಿಕಾರಿಗಳೇ ಕಾರಣವಾಗಿದ್ದಾರೆ. ನಿಯಮಾವಳಿಗಳಂತೆ ಪರವಾನಿಗೆ ಕುರಿತು ಪರಿಶೀಲನೆ ನಡೆಸಿ ಅನಧಿಕೃತವಾಗಿ ನಡೆಯುತ್ತಿರುವ ಪ್ರದರ್ಶನಕ್ಕೆ ಕುಮ್ಮಕ್ಕು ನೀಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸೇಮ್ ಆಗಿರುವ ನಾವುಗಳು ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಅರುಣ್ ಎಕ್ಸಿಬಿಷನ್ ಎಂಬ ಸಂಸ್ಥೆ ದಿನಾಂಕ 13/3/2019 ಸ್ಥಾಪಿತಗೊಂಡಿರುತ್ತದೆ. ಈ ಎಕ್ಸಿಬಿಷನ್ ತನ್ನ 50 ದಿನದ ಅನುಮತಿ ಹೊಂದಿದರೂ ಇಂದಿನವರೆಗೆ ಎಕ್ಸಿಬಿಷನ್ ನಡೆಸುತ್ತಿರುವುದು ಹಲವು ಅನುಮಾನಗಳಿಗೆ ಹಾಗೂ ಕೆಲವು ಇಲಾಖೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರುವ ಶಂಕೆ ಇರುತ್ತದೆ. ಇವರು ಅನುಮತಿ ಪಡೆದಂತಹ ದಿನಾಂಕ ಕೇವಲ 50 ದಿನಗಳು ಮಾತ್ರ, ಅಂದರೆ 15/3/2019 5/5/2019 ವರೆಗೆ ಮಾತ್ರ. ಆದರೆ ಇವರು ಇಂದಿನವರೆಗೆ ಈ ಎಕ್ಸಿಬಿಷನ್ ನಡೆಸುತ್ತಿರುವುದು ಸರ್ಕಾರದ ಎಲ್ಲ ನಿಯಮ ಬಹಿರಗಳನ್ನು ಮುರಿದು ನಡೆಸುತ್ತಿದ್ದಾರೆ. ಇವರಿಗೆ ಕೇವಲ ತೊಡುಬಲ, ಹಣಬಲ, ರಾಜಕೀಯ ಬಲ ಇರುವುದರಿಂದ ಮಾತ್ರ ಸಾಧ್ಯ. ಇವರು ಯಾರಿಗೆ ಹೆದರದೆ ಸರ್ಕಾರದ ಎಲ್ಲ ನಿಯಮಗಳು ಗಾಳಿಗೆ ತೂರಿ ಎಕ್ಸಿಬಿಷನ್ ಮುಂದುವರಿಸುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ಎಕ್ಸಿಬಿಷನ್ ಯಾವುದೇ ತರಹದ ಅನಾಹುತಗಳಾದರೆ ಇದಕ್ಕೆ ಯಾರು ಹೊಣೆಗಾರರು? ದಿನಾಂಕ 5/5/2019 ಇಂದಿನವರೆಗೆ ಇವರು ಎಕ್ಸಿಬಿಷನ್ ನಡೆಸುತ್ತಿರುವುದು ದಂಡ ಶುಲ್ಕವನ್ನು ಇವರಿಂದ ವಸೂಲಿ ಮಾಡಬೇಕು ಹಾಗೂ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಅಲ್ಲಾ ಪಕ್ಷ ರುದ್ರೇಶ್ ಉಪಸ್ಥಿತರಿದ್ದರು. ಮಂಗಳವಾರಪೇಟೆಯ ಅಂಗನವಾಡಿಯಲ್ಲಿ ಕೊಳೆತ ಮೊಟ್ಟೆಯನ್ನು ಮಕ್ಕಳಿಗೆ ನೀಡುತ್ತಿದ್ದು ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದಂತೆ ವರ್ತಿಸುತ್ತಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರನ್ನು ಅಮಾನತು ಮಾಡಬೇಕು ಎಂದು ಅಂಬೇಡ್ಕರ್ ಸೇನೆ ಒತ್ತಾಯಿಸಿದರು. ವಾರ್ಡ್ ನಂಬರ್ 12ರ ಮಂಗಳವಾರಪೇಟೆ ಮತ್ತು ಅಶೋಕ್ ಡಿಪೋ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರಗಳಿಗೆ ಕೊಳೆತಿರುವ ಮೊಟ್ಟೆಗಳು ಪೂರೈಸಲಾಗಿದೆ. ರಾಜ್ಯ ಸರ್ಕಾರವು ಪೌಷ್ಟಿಕ ಆಹಾರಕ್ಕೆ ಹೆಚ್ಚಿನ ಒತ್ತು ನೀಡಿರುವ ಹಿನ್ನೆಲೆ ಮಕ್ಕಳಿಗೆ ಪೌಷ್ಟಿಕಾಂಶವುಳ್ಳ ಆಹಾರ ಪೂರೈಸಲು ಮೊಟ್ಟೆ ವಿತರಿಸಲು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಲಾಗುತ್ತದೆ. ಆದರೆ ಅಧಿಕಾರಿಗಳು ಸರ್ಕಾರದ ಆದೇಶವನ್ನು ಸಂಪೂರ್ಣ ಗಾಳಿಗೆ ತೂರಿ ಮೆಹಬೂಬ್ ಅವರೊಂದಿಗೆ ಶಾಮೀಲಾಗಿ ಕೊಳೆತ ಮೊಟ್ಟೆ ಸರಬರಾಜು ಮಾಡಲಾಗುತ್ತಿದೆ. ಅಂಗನವಾಡಿ ಕೇಂದ್ರ ಕಾರ್ಯಕರ್ತೆಯರು ಇತ್ತೀಚೆಗೆ ಮೊಟ್ಟೆಗಳನ್ನು ಕೇಂದ್ರದಲ್ಲಿ ಬೇಯಿಸಿ ಮಕ್ಕಳಿಗೆ ನೀಡಬೇಕು. ಆದರೆ ಕಾರ್ಯಕರ್ತರು ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ಸಿಡಿಪಿಐ ವೀರನ್ಗೌಡ ಅವರೊಂದಿಗೆ ಶಾಮೀಲಾಗಿ ಮಕ್ಕಳಿಗೆ ಮೊಟ್ಟೆ ವಿತರಿಸುತ್ತಿಲ್ಲ. ಕೊಳೆತ ಮೊಟ್ಟೆಗಳನ್ನು ಮಕ್ಕಳಿಗೆ ನೀಡುವ ಮೂಲಕ ಅಕ್ರಮ ಎಸಗಲು ಅಧಿಕಾರಿಗಳು ಏಜೆನ್ಸಿ ಅವರೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಸುಂದರ ಪೂಜಾರಿ ಮತ್ತು ಸಿಡಿಪಿಒ ವೀರನ್ಗೌಡ ಅವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸರ್ಕಾರಕ್ಕೆ ವಂಚಿಸಿದ್ದಾರೆ. ಪ್ರತಿ ಅಂಗನವಾಡಿ ಕೇಂದ್ರಗಳಿಂದ 15 ಮೊಟ್ಟೆಗಳನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ 3,000 ಮೊಟ್ಟೆಗಳು ಕಳವು ಮಾಡಲಾಗುತ್ತದೆ. ಮೇ 15ರಂದು ಕೊಳೆತ ಮೊಟ್ಟೆಗಳನ್ನು ವಿತರಿಸಿರುವುದು ಪತ್ತೆಯಾಗಿದೆ. ಆದರೂ ಅಧಿಕಾರಿಗಳು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿಲ್ಲ.
ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಸಿಡಿಪಿಒ ಮತ್ತು ಉಪನಿರ್ದೇಶಕರನ್ನು ಕೂಡಲೇ ಅಮಾನತು ಮಾಡಿ ಮೆಹಬೂಬ್ ಸೇರಿದಂತೆ ಇನ್ನಿತರರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದು ಒಂದು ಸಾರಲ್ಲ ಆಫೀಸ್ ಅಲ್ಲಿ ಏನ್ ಸರ್ ಸುಮಾರು ಸಾರಿ ಹಿಂಗಾಗಿದೆ. ನಾವು ಮೌಖಿಕವಾಗಿ ಹೇಳಿದ್ರು ನಮ್ಗೆ ರೆಸ್ಪೆಕ್ಟ್ ಇಲ್ಲ. ಯಾರಾದ್ರೂ ನಮ್ಮ ಬಾಬಾ ಸಾಹೇಬ್ ಫೋಟೋ ಹಾಕ್ಲಂದ್ರೆ ಹಾಕ್ತಾರೆ ಏನ್ ಸರ್ ಅವರು ಇಷ್ಟು ಕುಮ್ಮಕ್ಕದ ಅಧಿಕಾರಿಗೆ ಫೋಟೋ ನಮ್ಮ ಫೋಟೋ ಎಲ್ಲಿಟ್ಟಾರ ಮೂಲಿಗೆ ಇಟ್ಟಾರ ಅದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಫೋಟೋ ಎಲ್ಲ ಮೂಲೆ ಹಾಕಿ ಮೂಲಿಗೆ ಇಟ್ಟಾರ ಸರ್ ಫೋಟೋ ಬಿಸಾಕ್ತದೆ ಇಷ್ಟು ಬೇಜವಾಬ್ದಾರಿ ವರ್ತನೆ ಮಾಡ್ತಾರೆ ಅವರು. ಇವ್ರಿಗೆ ಏನ್ ಧೈರ್ಯ ಅದು ಇವ್ರಿಂದ ಯಾರು ಸಪೋರ್ಟ್ ಆರ ಸರ್ ದಯವಿಟ್ಟು ಇದು ಬಹಳ ಸೀರಿಯಸ್ ತಗೋಬೇಕಾಗ್ತದೆ ನೋಡ್ಸ್ಕೊಂಡು ಪ್ಲೀಸ್ ಪರ್ಸನಲ್ ರಿಕ್ವೆಸ್ಟ್ ಮಾಡ್ಬೋದು ಮಾತ್ರ ಸಸ್ಪೆನ್ಷನ್ ಆರ್ಡರ್ ಮಾತ್ರ ಮಾಡ್ಬೇಕು. ಒಂದು 4-5 ದಿನ ಟೈಮ್ ತಗೊಳ್ರಿ, ಇಲ್ಲಪ್ಪ ಅಂದ್ರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕಾಗ್ತದೆ ನೋಡ್ಸ್ಕೊಂಡು ಪ್ಲೀಸ್. ಸಂವಿಧಾನ ಬರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅವರು ಕಡ್ಡಾಯವಾಗಿ ಫೋಟೋ ಅಳವಡಿಸ್ಬೇಕಂತ ಆರ್ಡರ್ ಅದ. ಬಟ್ ಇವ್ರು ಏನ್ ಮಾಡ್ಯಾರ, ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತೆಗೆದು ಗಾಂಧೀಜಿ ಫೋಟೋ ಅಷ್ಟೇ ಇಟ್ಟಾರ ಏನ್ ಸರ್. ಇದೊಂದು ನಮ್ಮ ಆಫೀಸ್ ಕಡೆಯಿಂದ ದೊಡ್ಡ ದುರಂತ. ನಿಮ್ಗೆ ನಾವು ಲೈವ್ ಆಗಿ ವಿಡಿಯೋ ತೋರಿಸಿ ಒಂದು ಫೋಟೋಗಳನ್ನ ಕೊಡ್ಕೊಡ್ತೀರಿ ಸರ್. ಇದು ಒಂದು ಸಾರಲ್ಲ ಆಫೀಸ್ ಅಲ್ಲಿ ಏನ್ ಸರ್ ಸುಮಾರು ಸಾರಿ ಹಿಂಗಾಗಿದೆ. ನಾವು ಮೌಖಿಕವಾಗಿ ಹೇಳಿದ್ರು ನಮ್ಗೆ ರೆಸ್ಪೆಕ್ಟ್ ಇಲ್ಲ. ಯಾರಾದ್ರೂ ನಮ್ಮ ಬಾಬಾ ಸಾಹೇಬ್ ಫೋಟೋ ಹಾಕ್ಲಂದ್ರೆ ಹಾಕ್ತಾರೆ. ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ, ವೆಂಕಟೇಶ್ ದಿನ್ನಿ, ಮಹೇಶ್ ಕುಮಾರ್, ಕೆ ಸಂತೋಷ್, ಎಂಡಿ ರಫಿ, ಶಿವರಾಜ್, ಚಂದ್ರಶೇಖರ್, ರವಿಚಂದ್ರ, ಉಮೇಶ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗಬ್ಬೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಿವಾದಿತ ಜಮೀನು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿ, ಮರು ಸರ್ವೆ ಮಾಡಿ ಮುಂದಿನ ನಿರ್ಧಾರ. ವಿದ್ಯಾರ್ಥಿ ಕುಮಾರ್ ನಾಯಕ್ ಸಾವಿಗೆ ನ್ಯಾಯ ಒದಗಿಸಿ ಎನ್ ರಘುವೀರ್ ನಾಯಕ್ ಒತ್ತಾಯ. ಅರ್ಕೆರ ಮೇವು ಸಂಗ್ರಹ ಕೇಂದ್ರಕ್ಕೆ ಭೇಟಿ ನೀಡಿ ದರದ ಮಾಹಿತಿ ಪಡೆದ ಜಿಲ್ಲಾಧಿಕಾರಿ. ಅಭಾವ ಮಂತ್ರಾಲಯ ಯಾತ್ರಿಕರಿಗೆ ನೀರಿನ ಕೊರತೆ, ತುಂಗಭದ್ರಾ ನದಿ ಸಂಪೂರ್ಣ ಬತ್ತಿ ಬರ. ಬಸವೇಶ್ವರ ವೃತ್ತದಲ್ಲಿರುವ ಅರುಣ್ ಎಕ್ಸಿಮಿಷನ್ ಪರವಾನಿಗೆ ಮುಗಿದಿದ್ದರೂ ರನ್ನಿಂಗ್, ಅನಾಹುತಕ್ಕೆ ಯಾರು ಹೊಣೆ, ಫಾರೂಕ್ ಆರೋಪ. ಮತ್ತು ಹೊಟ್ಟೆ ವಿತರಣೆಯಲ್ಲಿ ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳನ್ನು ಅಮಾನತು ಮಾಡಿ ಅಂಬೇಡ್ಕರ್ ಸೇನೆ ಒತ್ತಾಯ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಇಂದು ಕಾಲೇಜ್ ಕೊಟ್ಟೂರು ಬಳ್ಳಾರಿ ಜಿಲ್ಲೆ ಮತ್ತೆ ರಾಜ್ಯಕ್ಕೆ ನಾವೇ ನಂಬರ್ ಒನ್. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆ, ಸೀತಾ ಸೂಪರಾಜು ಸ್ಮಾರಕ ಮಹಾವಿದ್ಯಾಲಯ ರಾಯಚೂರು, ಕಾಮರೆಡ್ಡಿ ಕೃಷ್ಣಾರೆಡ್ಡಿ ಎಜುಕೇಶನ್ ಟ್ರಸ್ಟ್, ಮೆಲ್ರೋಸ್ ಸ್ಕೂಲ್ ಆಫ್ ಜರ್ನಲಿಸಂ, ಪ್ಲೇ ಗ್ರೂಪ್ ಟು 10th ಸ್ಟ್ಯಾಂಡರ್ಡ್. ಪ್ರಾರ್ಥನಾ ಸ್ಕೂಲ್ ವಿಲ್ ಪ್ರೂವ್ ಇಟ್ಸ್ ಎಕ್ಸಲೆನ್ಸ್ ಇನ್ ಕ್ರಿಯೇಟಿಂಗ್ ಅ ನ್ಯೂ ಚಾಪ್ಟರ್. ಸೊ ವೈ ವೇಟ್, ಹರಿ ಅಪ್. ಲಿಮಿಟೆಡ್ ಸೀಟ್ಸ್ ಅವೈಲಬಲ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್. ಗುರುದೇವ್ ಮಾಲ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ ನೊಂದಿಗೆ ನಿಮ್ಮ ಮುಂದೆ. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು, ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to 2 SSLC ಸ್ಟೂಡೆಂಟ್ಸ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು.
ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಮೊಟ್ಟ ಮೊದಲ ಬಾರಿಗೆ ರಾಯಚೂರು ನಗರದಲ್ಲಿ ಆರಂಭವಾಗಿರುವ ಸೆವೆನ್ ವಂಡರ್ಸ್ ಎಕ್ಸಿಬಿಷನ್ ಶಿವಾನಿ